ಬೆಂಗಳೂರಿನಲ್ಲಿ ಗಾಂಧಿ ಜಯಂತಿ ಆಚರಣೆಯನ್ನ ಆರೋಹಣಂ ಫೌಂಡೇಶನ್ ವತಿಯಿಂದ ವಿನೂತನ ರೀತಿಯಲ್ಲಿ ಆಚರಿಸಲಾಯಿತು। ಮೈಸೂರಿನಲ್ಲಿ ಆರೋಹಣಂ ಫೌಂಡೇಶನ್ ಅವರು ವಿನೂತನವಾಗಿ ಗಾಂಧಿ ಜಯಂತಿಯನ್ನ ಆಚರಿಸಿದರು। ಗಾಂಧೀಜಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಪುಷ್ಪನಮನ ಸಲ್ಲಿಸಿದರು। ನಂತರ ರಾಜ್ಯದಲ್ಲೇ ಮೊಟ್ಟಮೊದಲ ಬಾರಿಗೆ ಎಂಬಂತೆ ಮೈಸೂರಿನಲ್ಲಿ ಸ್ವಚ್ಛತೆಯ ಕಾಯಕದಲ್ಲಿ ತೊಡಗಿಕೊಂಡ ಹಿರಿಯ ಮಹಿಳಾ ಪೌರ ಕಾರ್ಮಿಕರನ್ನ ಅಭಿನಂದಿಸಲಾಯಿತು। ಮುಖ್ಯ ಅತಿಥಿಗಳಾಗಿ ಮೈಸೂರಿನ ಜಿಲ್ಲಾ ಅಗ್ನಿಶಾಮಕ ದಳದ ಕಮಾಂಡೆಂಟ್ ಭರತ್ ಕುಮಾರ್ ಅವರು ಆಗಮಿಸಿದರು। ಈ ಸಂದರ್ಭ ಕಾರ್ಯಕ್ರಮದಲ್ಲಿ ಆರೋಹಣಂ ಫೌಂಡೇಶನ್ ಅಧ್ಯಕ್ಷರಾದ ಸುನಿತಾ ಮುನೀಶ್, ಉಪಾಧ್ಯಕ್ಷರಾದ ದರ್ಶನ್ ಕೃಷ್ಣೇಗೌಡ, ಖಜಾಂಚಿ ಮೊಹಮ್ಮದ್ ಸಂಶುದ್ದೀನ್, ಕಾರ್ಯದರ್ಶಿ ಮಲ್ಲೇಶ್, ಮುನೀಶ್ ಸುವರ್ಣ, ನೀಲೇಶ್ ಸುವರ್ಣ, ಸಾಯಿ ಧನುಷ್, ಲೀಲಾ ಶಣೆ ಮತ್ತಿತರರು ಉಪಸ್ಥಿತರಿದ್ದರು। ನ್ಯೂಸ್ ಬ್ಯೂರೋ ವಿಪೋ ನ್ಯೂಸ್ ಮೈಸೂರು।